ಇಲಾಖೆ ಡಿಐಜಿ ರೂಪ ಅವರು ಡಿಜಿಪಿ ಸತ್ಯನಾರಾಯಣ ಅವರನ್ನು ಭ್ರಷ್ಟಾಚಾರ ಆರೋಪ ಮಾಡಿರುವಂತದ್ದು ಅದರ ಬಗ್ಗೆ ಮಾತನಾಡಕ್ಕೆ ಈಗಾಗಲೇ ಸತ್ಯನಾರಾಯಣ ಅವರಿದ್ದಾರೆ ಈಗಾಗಲೇ ನಿಮ್ಮ ವಿರುದ್ಧ ಒಂದು ರೂಪ ಅವರೊಂದು ಆರೋಪ ಮಾಡಿದ್ದಾರೆ ಹಾಗೆಯೇ ನಾಲ್ಕು ಪುಟಗಳ ವರದಿಯನ್ನು ಕೂಡ ನೀಡಿದ್ದಾರೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಈ ವರದಿಯಲ್ಲಿ ಬರೆದಿರ್ತಕ್ಕಂತ ಅನೇಕ ಅಂಶಗಳು ನಿರಾಧಾರವಾಗಿದೆ ಇನ್ನು ಕೆಲವು ನಿರಾಧಾರ ಯಾವುದು ಅಂತ ಉದಾ ಉದಾಹರಣೆಗೆ ಕೆಲವರಿಗೆ ವಿಶೇಷ ಸೌಲಭ್ಯವನ್ನು ನೀಡಿದೆ ಅಪಾರ ಹಣ ಪಡೆಯಲಾಗಿದೆ ಇದೆಲ್ಲ ಶುದ್ಧ ಸುಳ್ಳು ಇದು ಯಾವ ಆಗ ಆಧಾರನೂ ಇಲ್ಲ ಯಾರಿಗೂ ವಿಶೇಷ ಸೌಲಭ್ಯಕ್ಕೆ ನಾವು ನೀಡೇ ಇಲ್ಲ ಇವರು ಯಾವ ಆಧಾರದ ಮೇಲೆ ಇದು ಕೊಡ್ತಾ ಇದ್ದಾರೆ ಆ ವರದಿಯಲ್ಲಿ ಇಲ್ಲ ಇನ್ನೂ ಕೆಲವು ಅಂಶಗಳು ಲೈಕ್ ಡ್ರಗ್ಸ್ ಬರ್ತಾ ಇದೆ ಡ್ರಗ್ಸ್ ನಾನು ಹೇಳಿದಾಗಲೇ ಪದೇ ಪದೇ ವಿಚಾರಣಾದ ಕೈದಿಗಳು ಎಷ್ಟೋ ಜನ ಅವರು ಅಡಿಕ್ಟ್ಸ್ ಆಗಿರ್ತಾರೆ ಮಧ್ಯ ವ್ಯಸ ಇದು ವ್ಯಸನಿಗಳಾಗಿರ್ತಾರೆ ಮಾದಕಗಳ ವ್ಯಸನಿಗಳಾಗಿರ್ತಾರೆ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಒಳಗಡೆ ಅದನ್ನು ತರಿಸ್ಕೊಳ್ಲಿಕ್ಕಾಗಿ ನಾವು ಅದನ್ನ ನಿರಂತರವಾಗಿ ಅದನ್ನ ವಿಫಲಗೊಳಿಸ್ತಾನೆ ಇರ್ತೀವಿ ಆಗೊಮ್ಮೆ ಈಗೊಮ್ಮೆ ಏನೋ ಒಂದು ಕಣ್ತಪ್ಪಿ ಬರೋ ಚಾನ್ಸಸ್ ಇರುತ್ತೆ ಇದು ನಿರಂತರವಾಗಿ ನಡೀತಾ ಇರತಕ್ಕಂಥ ಕ್ರಿಯೆ ಸರ್ ಈಗಾಗಲೇ ಶಶಿಕಲಾ ಮತ್ತು ತೆಲಂಗಿ ಹೈ ಹೈಫೈ ಆದ ಫೆಸಿಲಿಟಿ ಕೊಡ್ತಾ ಇದ್ದೀರ ಅನ್ನೋ ಆರೋಪವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಯಾವುದೇ ಫೆಸಿಲಿಟಿ ನಾವು ಕೊಡ್ತಾ ಇಲ್ಲ ನಾವು ವಿ ವಿಐಪಿ ಗಳಿಗೆ ರಿಜೆಕ್ಟ್ ಮಾಡಿದ ಮೇಲೆ ಫೆಸಿಲಿಟಿ ಎಲ್ಲಿಂದ ಬರ್ತೀವಿ ಖುದ್ದಾಗಿ ಹೇಳಬಹುದು ಆದ್ರೆ ಅವರು ನೋಟಿಸ್ ಮೂಲಕ ತಿಳಿಸಿದ್ದಾರೆ ಇದರ ಬಗ್ಗೆ ಈ ಪ್ರಶ್ನೆ ನೀವು ಅವ್ರನ್ನೇ ಕೇಳಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮುಂದೆ ಕಾನೂನು ರೀತಿ ಯಾವ ರೀತಿ ಕ್ರಮ ನೀವು ಸರ್ ಅಲ್ಲ ಮುಂದೆ ಕಾನೂನು ಇದೆ ಮತ್ತೆ ಶಿಸ್ತಿನ ನಡವಳಿ ಇದೆ ಇದರಲ್ಲಿ ನಾನು ನೋಡ್ತೀನಿ ಏನ್ ಮಾಡೋದು ಕ್ರಮ ತಗೊಳ್ತೀವಿ ಈಗಾಗಲೇ ಪರಪನಾಗದೇ ಹಲವಾರು ರೀತಿಯ ಚಟುವಟಿಕೆಗಳು ಕೂಡ ಮಾಧ್ಯಮದಲ್ಲಿ ಈಗ ಪ್ರಸಾರ ಆಗ್ತಾ ಇದೆ ಹಲವಾರು ರೀತಿಯ ಗಾಂಜಾ ಸಪ್ಲೈ ಆಗ್ಲಿ ಡಾಕ್ಟರ್ ಮೇಲೆ ಹಲ್ಲೆ ಆಗಲಿ ಇದರ ಬಗ್ಗೆ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಸರ್ ಇದೇ ಡಾಕ್ಟರು ನಾನು ಹಲವಾರು ಬಾರಿ ಇವರ ಹಾಸ್ಪಿಟಲ್ಗೆ ಹೋದಾಗ ಏನಾದರೂ ಸಮಸ್ಯೆಗಳಿದೆ ಅಂತ ಕೇಳಿದ್ರೆ ಬಾಯ್ ಸಹ ಬಿಟ್ಟಿಲ್ಲ ಇವರು ಆಲ್ ಆಫ್ ಸಡನ್ ಈಗ ಏನೋ ಹೇಳ್ತಾರೆ ಬಟ್ ಆ ಹಲ್ಲೆ ಆಗಿದೆ ಅಂತ ಹೇಳಿದ್ರೆ ಹಲ್ಲೆ ಆಲ್ರೆಡಿ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದೀನಿ ನಾನು ತಕ್ಷಣ ನನ್ನ ಗಮನಕ್ಕೆ ಮೂವತ್ತನೇ ತಾರೀಕು ಅವ್ರು ತಂದರು ಮರುದಿನನೇ ನಾನು ಅವನ್ನ ಶಿಫ್ಟ್ ಮಾಡಿದ್ದೇನೆ ಒಂದು ಕೇಸ್ ಸಹ ಅವನ ಮೇಲೆ ತಗೊಳ್ಳಿಕ್ಕೆ ನಾನು ಮುಖ್ಯ ಮುಖ್ಯಾಧೀಕ್ಷಕರಿಗೆ ಹೇಳಿದ್ದೇನೆ ನಮಗೆ ಏನು ಗಮನಕ್ಕೆ ಬರ್ತದೆ ತಕ್ಷಣ ನಾವು ಕ್ರಮ ತಗೊಳ್ತೀವಿ ಸರಿ ಈಗಾಗಲೇ ಮಹಿಳಾ ಕೈದಿಗಳು ಪರಪನಾಗ್ರಹದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದ್ರ ಹಿಂದೆ ಯಾರ್ದಾದ್ರು ಕೈವಾಡಿದೆ ಅಂತ ರೂಪ ಹೇಳ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನನಗೆ ಗೊತ್ತಿಲ್ಲ ನಾನು ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾವ ಕೈವಾಡನು ಇದರಲ್ಲಿ ಇರಲ್ಲ ಯಾರು ಮಾಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ಓಕೆ ಇದು ಸತ್ಯನಾರಾಯಣ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವರಾಮ್ ಜೊತೆ ಭವ್ಯ ಶಿವರೂರು ಕ್ರೈಮ್ ಬ್ಯೂರೋ ಸುದ್ದಿ ಟಿವಿ